ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ ಇದೇ ಮೊದಲನೇ ಬಾರಿ ನೋಡ್ತಿದ್ದೀರಾ ಅನ್ನೋದಾದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ ಇವತ್ತು ನಾನು ಹಿಂದಿನ ವೀಡಿಯೋದಲ್ಲಿ ಹೇಗೆ ಟ್ರೇಸ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಇವತ್ತು ಆ ಒಂದು ಟ್ರೇಸ್ ಆದಮೇಲೆ ಹೇ ಹೇಗೆ ಹೇಗೆ ನಾವು ಆ ಒಂದು ಫ್ಲವರ್ ಡಿಸೈನನ್ನು ಫಿಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಾಗಿ ಕೊನೆ ತನಕ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡ್ತೀರಾ ಮೊದಲಿಗೆ ನಾನು ಇಲ್ಲಿ ಕುಂದನ್ಸನ್ನು ಫ್ಲವರ್ ಮಧ್ಯದಲ್ಲಿ ಅಂಟಿಸಿದ್ದೀನಿ ಆಮೇಲೆ ಇಂತ ಗೋಲ್ಡ್ ಜರಿಯಲ್ಲಿ ಔಟ್ಲೈನನ್ನು ನಾನು ಹಾಕ್ತಾ ಇದ್ದೀನಿ ಅದಕ್ಕೆ ಚಿಕ್ಕ ಚಿಕ್ಕ ಚೈನ್ ಸ್ಟಿಚಸ್ ಅನ್ನು ಹಾಕಬೇಕು ಒಂದೊಂದು ಪೆಟಲ್ಗೂ ಈ ರೀತಿ ನಾವು ಚೈನ್ ಸ್ಟಿಚ್ಚು ಔಟ್ಲೈನ್ ಕೊಟ್ಟು ಕೊಡ್ತಾ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಒಳಗಡೆ ಫಿಲ್ಲಿಂಗನ್ನು ನಾವು ಯಾವಾಗಲೂ ಆಮೇಲೆ ಮಾಡ್ಕೋಬೇಕು ಮೊದಲಿಗೆ ನಾವು ಔಟ್ಲೈನ್ ಕೊಟ್ಟಿದ್ದೀವಿ ಅಂದರೆ ನಮಗೆ ಎಷ್ಟು ಮಾತ್ರ ಫಿಲ್ ಮಾಡಬೇಕು ಅನ್ನೋ ಐಡಿಯಾ ಸಿಗುತ್ತೆ ಹಾಗಾಗಿ ಈ ರೀತಿ ನಾವು ಔಟ್ಲೈನ್ ಕೊಡಬೇಕು ಅದಾದಮೇಲೆ ಫ್ಲವರ್ ಆದಮೇಲೆ ಹಾಗೆ ಪಕ್ಕದಲ್ಲಿರುವಂಥ ಸ್ಟೆಮ್ ಥರ ಏನಿದೆಯೋ ಅದಕ್ಕೂ ಸೇಮ್ ಒಂದು ಚೈನ್ ಸ್ಟಿಚ್ಚಲ್ಲೇ ನಾವು ಹಾಕ್ಕೊಳ್ ಹಾಕಬೇಕು ಆದರೆ ಇಲ್ಲಿ ಒಂದು ರಿಟರ್ನ್ ಬರ್ತಾ ಬರ್ತಾ ನಾನು ಎಕ್ಸಾಕ್ಟ್ ಸ್ಟಿಚ್ ಹಾಕ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ನಮ್ಮ ಒಂದು ಸ್ಟೆಮ್ಮು ಸ್ವಲ್ಪ ತಿಕ್ಕಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಆ ಒಂದು ಚೈನ್ ಸ್ಟಿಚ್ ಮಾತ್ರ ಹಾಕ್ತೀರಾ ಅದರ ಮೇಲ್ಗಡೆ ರಿಟರ್ನ್ ನೋಡಿ ಆ ಒಂದು ಲೈನ್ ಆದಮೇಲೆ ರಿಟರ್ನ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಬರೋದಕ್ಕೆ ಜಿಕ್ಸಾಗ್ ಹಾಕ್ಕೊಳ್ತಾ ಬಂದ ಬರ್ತಾ ಇದ್ದೀನಿ ಈಗ ನೋಡಿ ಲೀಫ್ ಮಾತ್ರ ಒಂದೇ ಒಂದು ಲೈನ್ ಚೈನ್ ಸ್ಟಿಚ್ ಮಾತ್ರ ಬರುತ್ತೆ ಫ್ಲವರ್ ಮತ್ತೆ ಲೀಫ್ಗೆ ಇದೇ ರೀತಿ ಹಾಕಬೇಕು ಅಂದ್ರೆ ಅದಕ್ಕೆ ಜಿಕ್ಸಾಗ್ ಸ್ಟಿಚಸ್ ಹಾಕಬಾರ್ದು ಸ್ಟೆಮ್ಮಗೆ ಮಾತ್ರ ಆ ರೀತಿ ನಾವು ಫಾಲೋ ಮಾಡಬೇಕು ಇದೇ ರೀತಿ ಎಲ್ಲಾ ಬಳ್ಳಿ ಲೀಫನ್ನು ಫಿಲ್ ಮಾಡಬೇಕಾಗುತ್ತೆ ಔಟ್ಲೈನಿಂದ ಇಂದ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ನಾನು ಅಕ್ಟೋಬರ್ ಫಸ್ಟಿಗೆ ಸೆಕೆಂಡ್ ಬ್ಯಾಚ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಹಾಗಾಗಿ ಆಸಕ್ತಿ ಇರೋರು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಒಂದು ಸ್ಟಿಚಸನ್ನು ಕಲಿಬೇಕು ಅನ್ನೋರು ಇದಾಗಲೇ ನಿಮಗೆ ಸ್ವಲ್ಪ ಬರ್ತಾ ಇದೆ ಸ್ಟಿಚಸ್ಸು ಆದರೆ ನೀವು ಇನ್ನೂ ಪರ್ಫೆಕ್ಟಾಗಿ ಹಾಕೋಕೆ ಬರೋಲ್ಲ ಅನ್ನೋದಾದರೆ ದಯವಿಟ್ಟು ನೀವೇನು ಮಾಡ್ಬೋದು ನನ್ನ ಒಂದು ಆರಿ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಇದು ಲೈವ್ ಕ್ಲಾಸ್ ಆಗಿರೋದ್ರಿಂದ ನೀವು ಮಾಡುವಂತಹದ್ದನ್ನು ನಾನು ನೋಡ್ತಾ ಇರ್ತೀನಿ ಹಾಗಾಗಿ ತಪ್ಪುಗಳನ್ನು ನಾನು ಕರೆಕ್ಷನ್ ಮಾಡಿ ನಿಮಗೆ ಹೆಲ್ಪ್ ನಿಮಗೆ ಹೇಳಿಕೊಡೋದ್ರಿಂದ ನೀವು ತಿದ್ಕೊಂಡು ಒಂದು ಪರ್ಫೆಕ್ಟ್ ಸ್ಟಿಚ್ಚಸ್ಸನ್ನು ಕಲಿತೀರ ಫಸ್ಟ್ ಬ್ಯಾಚಲ್ಲಿ ಒಳ್ಳೆ ರಿಸಲ್ಟ್ ಇದೆ ಸ್ಟೂಡೆಂಟ್ಸು ತುಂಬ ಒಳ್ಳೆ ಸ್ಯಾಟಿಸ್ಫೈ ಆಗ್ತಿದ್ದಾರೆ ಹಾಗಾಗಿ ನಾನು ಸೆಕೆಂಡ್ ಬ್ಯಾಚನ್ನು ಅಕ್ಟೋಬರ್ ಫಸ್ಟಿಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗಾಗಿ ಇಂಟ್ರೆಸ್ಟ್ ಇದೆ ಅನ್ನೋರು ತುಂಬ ಯೋಚನೆ ಮಾಡಬೇಡಿ ಸ್ವಲ್ಪ ಸ್ಟಿಚಸ್ ಬರುತ್ತೆ ಅಂದ್ರೂ ನೀವೇನು ಮಾಡ್ಬೋದು ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಳೋದಕ್ಕೋಸ್ಕರ ಲೈವ್ ಕ್ಲಾಸ್ ಅಂದರೆ ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಈ ಕೂಡಲೇ ವಾಟ್ಸಪ್ಗೆ ಮೆಸೇಜ್ ಮಾಡಿ ಯಾಕಂದರೆ ಬಹಳ ಕಡಿಮೆ ಸಮಯ ಇರೋದ್ರಿಂದ ನೀವು ವೆಸ್ ಮೆಸೇಜ್ ಮಾಡಿ ತಿಳ್ಕೊಳ್ಳಿ ಡೀಟೇಲ್ಸ್ ಎಲ್ಲ ಅಷ್ಟೇ ಅಲ್ದಿರ ಏನೇನಾದರೂ ಬ್ಲೌಸ್ ಡಿಸೈನ್ ಮಾಡಿಸ್ಕೋಬೇಕು ಅಂತಂದ್ರೂ ನೀವೇನು ಮಾಡ್ಬೋದು ನನ್ನ ವಾಟ್ಸಪ್ಗೆ ಮೆಸೇಜನ್ನು ಹಾಕಿ ಕಳ್ಸಿ ಕಳಿಸಿ ಆಗ ಹಿ ಮುಂದಿಂದು ಡೀಟೇಲ್ಸನ್ನು ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನೀವೇನು ನೋಡ್ತಿದ್ದೀರೋ ಕಂಪ್ಲೀಟಾಗಿ ಎಲ್ಲ ಒಂದು ಪೆಟಲ್ಸು ಲೀಫು ಎಲ್ಲ ಒಂದು ಸ್ಟೆಮ್ಮು ಎಲ್ಲವನ್ನು ಕಂಪ್ಲೀಟಾಗಿ ನಾನು ಔಟ್ಲೈನ್ ಕೊಟ್ಟು ಮುಗಿಸಿದ್ದೀನಿ ಅದಾದಮೇಲೆ ಈಗ ಒಂದೊಂದೇ ಫಿಲ್ ಮಾಡಬೇಕು ಅದಕ್ಕೆ ಮೊದಲಿಗೆ ನಾನು ಲೀಫ್ಗೆ ಎರಡು ಎಳೆ ದಾರ ಸಿಲ್ಕ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ಗ್ರೀನ್ ಕಲರು ಮತ್ತೆ ಚೈನ್ ಸ್ಟಿಚಸ್ ಅದನ್ನು ಅದನ್ನ ಫಿಲ್ ಮಾಡ್ತಾ ಇದ್ದೀನಿ ಬಹಳ ಹತ್ರ ಹತ್ರ ಹಾಕಬೇಕು ಗ್ಯಾಪ್ ಇಲ್ದಿರ ಹಾಕಬೇಕು ಸುಮಾರು ಸ್ಟಿಚಸ್ಸಲ್ಲಿ ಅಲ್ಲಿ ನಾವು ಲೀಫ್ ಫಿಲ್ ಮಾಡಬಹುದು ಆದರೆ ಇವತ್ತು ನಾನು ಇದರಲ್ಲಿ ಹಾಕ್ತಿರೋ ಅಂಥದ್ದು ಚೈನ್ ಫಿಲ್ಲಿಂಗ್ ಸ್ಟಿಚ್ ಅಂತ ಹೇಳ್ಬೋದು ಈ ಒಂದು ಫಿಲ್ಲಿಂಗ್ ಮಾಡೋದ್ರಿಂದ ಈ ರೀತಿ ಲೀಫು ಬಹಳ ಚೆನ್ನಾಗಿ ಕಾಣುತ್ತೆ ಈಗ ಕಂಪ್ಲೀಟ್ ಆದಮೇಲೆ ಅದಕ್ಕೆ ಎಂಡ್ ನಾಟ್ ಕೊಟ್ಟು ಸೆಕ್ಯೂರ್ ಮಾಡಬೇಕು ಸ್ಟಿಚ್ನ ಮತ್ತೆ ನಾವು ಸ್ಟಾರ್ಟಿಂಗ್ ಸ್ಟಿಚ್ ಇಂದ ಇನ್ನೊಂದು ಲೀಫ್ ಸ್ಟಾರ್ಟ್ ಮಾಡಿಕೊಂಡು ಫಿಲ್ ಮಾಡಬೇಕು ಎಲ್ಲ ಲೀವ್ಸ್ ಫಿಲ್ ಮಾಡಿ ಆದ್ಮೇಲೆ ಈಗ ಫ್ಲವರ್ ಹೇಗೆ ಫಿಲ್ ಮಾಡೋದು ನೋಡೋಣ ಮೊದಲಿಗೆ ನಾನು ಬಟ್ಟೆ ಹೊಲಿಯೋ ದಾರನ್ನ ಹಾಕೊಂಡಿದ್ದೀನಿ ಈಗ ಒಂದು ಕುಂದನ್ ಸುತ್ತಲೂ ಜರ್ದೋಸಿ ಲೈನ್ ಕೊಡ್ತಾ ಇದ್ದೀನಿ ಈ ರೀತಿ ನಾವು ಜರ್ದೋಸಿದು ಒಂದು ಔಟ್ಲೈನ್ ಅದಕ್ಕೆ ಕೊಟ್ಟು ಆದಮೇಲೆ ಒಂದೊಂದು ಪೆಟಲ್ ಮಧ್ಯದಲ್ಲಿ ಅಡ್ಡಡ್ಡವಾಗಿ ಎರಡೆ ಎರಡೆರಡು ಜರ್ದೋಸಿಯನ್ನು ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಈ ರೀತಿ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ ನಾವು ಥ್ರೆಡ್ಡಲ್ಲಿ ಫಿಲ್ ಮಾಡೋವಾಗ ಈ ಒಂದು ಜರ್ದೋಸಿ ಕೆಳಗಡೆ ಬೇಸಲ್ಲಿ ಇರುತ್ತಲ್ವ ಅದರ ಮೇಲ್ಗಡೆ ಥ್ರೆಡ್ ಫಿಲ್ಲಿಂಗ್ ಮಾಡ್ತೀನಿ ಆಗ ಒಂದು ಪೆಟಲ್ಲು ಎಂಬೋಸ್ಡ್ ಲುಕ್ ಬರುತ್ತೆ ಬಹಳ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈ ರೀತಿ ನಾನು ಹಾಕ್ತಾ ಇರೋದು ಕೆಲವೊಮ್ಮೆ ನಾವು ಥ್ರೆಡ್ಡಲ್ಲಿ ಕೂಡ ಹಾಕ್ಬೋದು ನಮ್ಮ ಒಂದು ಚಾಯ್ಸ್ ಹೇಗೆ ಬೇಕೋ ಹಾಗೆ ಸೆಲೆಕ್ಟ್ ಮಾಡ್ಕೋಬೋದು ಡಿಸೈನ್ಗೆ ಯಾವುದು ಸೂಕ್ತ ಅನಿಸುತ್ತೋ ಆ ರೀತಿ ಒಂದು ಒಂದು ಬೇಸಲ್ಲಿ ನಾವು ಥ್ರೆಡ್ ಹಾಕ್ಬೋದು ಜರ್ದೋಸಿ ಹಾಕ್ಬೋದು ಯಾವುದಾದ್ರೂ ಸರಿ ಪ್ರತಿ ಬಾರಿನೂ ನಾನು ನೋಡ್ತಾ ಇದ್ದೀರಲ್ಲ ಎಂಡ್ ನಾಟ್ ಹಾಕಿ ಸೆಕ್ಯೂರ್ ಮಾಡಬೇಕು ಮತ್ತು ನೆಕ್ಸ್ಟ್ ಪೆಟಲ್ಗೆ ಮತ್ತಿನ್ನೆರಡು ಈ ರೀತಿಯಾಗಿ ಎಲ್ಲ ಒಂದು ಫ್ಲವರ್ ಪೆಟಲ್ಸ್ಗೂ ನಾವು ಇದೇ ರೀತಿ ಜರ್ದೋಸಿಸ್ ಹಾಕಿ ಫಸ್ಟು ರೆಡಿ ಮಾಡ್ಕೋಬೇಕು ಈಗ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಪೆಟಲ್ದು ಆಯಿತು ಅದೇ ರೀತಿ ಎಲ್ಲ ಮುಗಿಸ್ಕೋಬೇಕು ಆಮೇಲೆ ಇಂದ ನಾನು ರೆಡ್ ಕಲರ್ ಸಿಲ್ಕ್ ಥ್ರೆಡ್ ಎರಡರಳೆ ದಾರ ತಗೊಂಡಿದ್ದೀನಿ ಈಗ ಮೊದಲಿಗೆ ನಾನು ಸೆಂಟರಲ್ಲಿ ಏನಿದೆಯೋ ಅದಕ್ಕೆ ಸುತ್ತಲೂ ಚೈನ್ ಸ್ಟಿಚಸ್ಸನ್ನು ಹಾಕ್ತೀನಿ ರೀತಿ ರೀತಿ ಈ ಇದೊಂದು ಮಾರ್ಜಿನ್ ನಮಗೆ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಈ ರೀತಿ ಒಂದೊಂದೇ ಪೆಟಲನ್ನು ಫಿಲ್ ಮಾಡಬೇಕು ಈಗ ನೋಡಿ ಒಂದು ಪೆಟಲ್ ಒಂದು ಕಡೆಯಿಂದ ಒಂದು ಬದಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಫಿಲ್ ಮಾಡೋದಕ್ಕೆ ಸ್ಟ್ರೇಟ್ ಲೈನ್ ಅಲ್ಲೇ ಫಿಲ್ ಮಾಡಬೇಕು ಇದಕ್ಕೆ ಅದಕ್ಕೆ ಯೂಸ್ ಮಾಡ್ತಿರೋ ಸ್ಟಿಚ್ ಅಂತಂದ್ರೆ ಒಂದು ಸ್ಯಾಟಿನ್ ಸ್ಟಿಚ್ ಯೂಸ್ ಮಾಡ್ತಿದ್ದೀನಿ ಈಗ ನೀವು ನೋಡ್ತಾ ಇದ್ದೀರಲ್ವ ಒಂದೊಂದು ಆ ಒಂದು ಸ್ಟಿಚ್ಚು ಆ ಕೆಳಗಡೆ ಬೇಸ್ ಏನಿದೆಯೋ ಅದರ ಮೇಲ್ಗಡೆ ಬರ್ತಾ ಇದೆ ಸ್ಟಿಚ್ಚು ಹಾಗಾಗಿ ಪ್ರತಿ ಒಂದು ಪೆಟಲ್ ಕೂಡ ಎಂಬೋಸ್ಡ್ ಲುಕ್ ಅಲ್ಲಿ ಬಹಳ ಚೆನ್ನಾಗಿ ಕಾಣುತ್ತೆ ಅದೇ ರೀತಿ ನಾವು ಕಂಪ್ಲೀಟ್ ಆಗಿ ಒಂದು ಕಡೆಯಿಂದ ಆ ಪೆಟಲ್ದು ಇನ್ನೊಂದು ಬದಿವರೆಗೂ ಹಾಕಿ ಮುಗಿಸಿದ ಮೇಲೆ ನೆಕ್ಸ್ಟ್ ಪಕ್ಕದಲ್ಲಿರುವ ಪೆಟಲ್ಗೆ ಅದೇ ಮೆಥಡಲ್ಲಿ ಇದೇ ರೀತಿ ನಾವು ಹಾಕಬೇಕು ಈಗ ನೋಡಿ ಆಲ್ಮೋಸ್ಟ್ ಈ ಒಂದು ಪೆಟಲ್ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಪೆಟಲ್ ಫಿಲ್ ಮಾಡಬೇಕು ಇದೇ ರೀತಿ ನಾವು ಸೇಮ್ ಸ್ಯಾಟಿನ್ ಸ್ಟಿಚ್ ಮೆಥಡ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಪೆಟಲ್ಸ್ ಫಿಲ್ ಮಾಡಿದ್ಮೇಲೆ ಒಂದು ಡಿಸೈನ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಇನ್ನೊಂದು ಸ್ಮಾಲ್ ಒಂದು ಚಿಕ್ಕ ಒಂದು ಒಂದು ಸ್ಟಿಚ್ ಹಾಕ್ತೀನಿ ಏನು ಅಂತಂದರೆ ಈ ಒಂದು ಪೆಟಲ್ಸ್ ಮತ್ತು ಒಂದು ಥ್ರೆಡ್ ಮತ್ತು ಗೋಲ್ಡ್ ಜರಿ ಏನಿದೆಯೋ ಅದರ ಮಧ್ಯದಲ್ಲಿ ಸಣ್ಣ ಒಂದು ಗ್ಯಾಪ್ ಕಾಣ್ತಾ ಇದೆ ಸ್ನೇಹಿತರೆ ಹತ್ತಿರದಿಂದ ನೋಡಿದಾಗ ಕಾಣಿಸುತ್ತೆ ದೂರದಿಂದ ಗೊತ್ತಾಗೋದಿಲ್ಲ ಅದಕ್ಕೆ ಇಲ್ಲೇನು ಮಾಡ್ತಿದ್ದೀನಿ ಅಂದರೆ ಮತ್ತೆ ನಾನು ಕಂಪ್ಲೀಟ್ ಆದಮೇಲೆ ಫಿಲ್ಲಿಂಗು ಒಂದು ಚಿಕ್ಕ ಚಿಕ್ಕ ಚೈನ್ ಸ್ಟಿಚ್ಚಲ್ಲಿ ಆ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಇದು ಯಾವ ರೀತಿ ಅಂತಂದ್ರೆ ಗೋಲ್ಡ್ ಜರಿ ಮತ್ತೆ ಈ ಥ್ರೆಡ್ದು ಫಿಲ್ ಮಾಡಿದ್ವಲ್ಲ ಅದರ ಚಿಕ್ಕ ಗ್ಯಾಪಲ್ಲಿ ಮಾತ್ರ ಈ ಸ್ಟಿಚ್ ಹಾಕಿ ಮುಗಿಸ್ಬೇಕು ಈ ರೀತಿ ಮಾಡೋದ್ರಿಂದ ಡಿಸೈನ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಮತ್ತೆ ಆ ಫ್ಲವರು ಆ ಮೋಟಿವ್ ಬಹಳ ಚೆನ್ನಾಗಿ ಕಾಣುತ್ತೆ ಇದೇ ರೀತಿ ನಾವು ಎಲ್ಲ ಪೆಟಲ್ಸನ್ನು ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಹೀಗೆ ನೆಕ್ಸ್ಟ್ ಪೀಕಾಕ್ ಡಿಸೈನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ಲೀವ್ ಅಲ್ಲಿ ಹಾಕಿರೋದು ತಪ್ಪದೆ ನೋಡಿ ಹೊಸೊಬ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್